ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನಾಚರಣೆ ಅಂಗವಾಗಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಚಿತ್ರದುರ್ಗ ನಗರದ ತಾರಾಸು ರಂಗಮಂದಿರದಲ್ಲಿ ಜಿಲ್ಲಾಡಳಿತವು ಯಶಸ್ವಿಯಾಗಿ ಆಯೋಜಿಸಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಸೇರಿದಂತೆ ಅಪಾರ ಸಂಖ್ಯೆಯ ಶಿಕ್ಷಕ ಬಾಂಧವರು ಮತ್ತು ವಿವಿಧ ಸಂಘಟನೆಯ ಮುಖ್ಯಸ್ಥರು ಸಂಭ್ರಮದಿಂದ ಹೆಜ್ಜೆ ಹಾಕಿದರು. ತಾರಾಸು ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಮುಖ್ಯ ಸಚೇತಕ ವೈ ಎ ನಾರಾಯಣಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮತ್ತು ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಮತ್ತು ಪ್ರಮುಖರು ಭಾಗವಹಿಸಿ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಬಂದ ನಂತರ ಶಿಕ್ಷಣ ಕ್ಷೇತ್ರ ಅಕ್ಷರ ಕಲಿಕೆಗೆ ಮಾತ್ರ ಸೀಮಿತ ಆಗಿದೆ. ಅಕ್ಷರ ಕಲಿಕೆಗೆ ಇವತ್ತು ದೇಶದಲ್ಲಿ ಗ್ಲೋಬಲೈಸೇಷನ್ ನಂತರ ವಿಶ್ವದ ಪ್ರತಿ ವ್ಯಕ್ತಿ ವಿಶ್ವಮಾನವನ್ನಾಗಿ ಬೆಳೆಯಬಹುದು, ವಿಶ್ವದ ಯಾವುದೇ ದೇಶದಲ್ಲಿ ಯಾವುದೇ ದೇಶದ ನಾಗರಿಕ ಬದುಕುವಂತ ಜ್ಞಾನವನ್ನು ಸಮರ್ಪಣೆ ಮಾಡಬಹುದು, ಆ ಜ್ಞಾನಾರ್ಜನೆಗೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗಿರುತ್ತದೆ. 20ನೇ ಶತಮಾನದ ನಂತರ ಈ ದೇಶದಲ್ಲಿ ಕಲಿಕೆಗೆ ಮಾತ್ರ ಸೀಮಿತ ಆಗಲಿಲ್ಲ, ಶಿಕ್ಷಣದಲ್ಲಿ ಅನೇಕ ಮಂದಿರಗಳ ಬದಲಾವಣೆಗಳನ್ನು ನೋಡಿದ್ದೀವಿ. ಇವತ್ತು 20ನೇ ಶತಮಾನದ ಶಿಕ್ಷಣ ತಾಂತ್ರಿಕ ವರ್ಗಾವಣೆಯಲ್ಲಿ, ಟೆಕ್ನಿಕಲ್ ಟ್ರಾನ್ಸ್ಫರ್ನಲ್ಲಿ ಮತ್ತೆ ಇವತ್ತು ಗ್ಲೋಬಲ್ ಹ್ಯೂಮನ್ ರಿಸೋರ್ಸ್ ನ ಡೆವಲಪ್ಮೆಂಟ್ ಮಾಡಬೇಕು. ಕೇವಲ ಒಬ್ಬ ವಿದ್ಯಾರ್ಥಿ ಮನೆಗೆ ಸೀಮಿತವಾಗಿಕ್ಕಿಂತ ಗ್ಲೋಬಲ್ ಹ್ಯೂಮನ್ ರಿಸೋರ್ಸ್ ವಿಶ್ವದ ಯಾವುದೇ ಭಾಗಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ಯುವಕರನ್ನ ಬದುಕಲಿಕ್ಕೆ, ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಅವಶ್ಯ ವಿದ್ಯಾರ್ಥಿಗಳನ್ನು ರೂಪಿಸುವಂತಹ ಪರಿಕಲ್ಪನೆಯ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ನನ್ನ ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ನಾನು 5 ಜಿಲ್ಲೆಗಳಿಗೆ ಹೋಗ್ತೀನಿ, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ತುಮಕೂರು, ದಾವಣಗೆರೆ. ಆದರೆ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಕಾರ್ಯಕ್ರಮ ನೋಡಿದ್ರೆ 5 ಜಿಲ್ಲೆಗಳಲ್ಲಿ ನಂಬರ್ 1 ಕಾರ್ಯಕ್ರಮ ಯಾವುದಾದ್ರೆ ಅದು ಚಿತ್ರದುರ್ಗ ಕಾರ್ಯಕ್ರಮವನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನನ್ನ ಸ್ಟೂಡೆಂಟು ಒಳ್ಳೆಯ ಮನುಷ್ಯನಾಗಿ ಬದುಕ್ತಾ ಇದ್ದಾನೆ ಅನ್ನೋ ಭಾವನೆಗೆ ಯಾರಾದರೂ ಬಂದರೆ ಅದು ಶಿಕ್ಷಕ ಮಾತ್ರ ಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಕ ಕ್ಷೇತ್ರದಲ್ಲಿ ಆ ಅಭಿವೃದ್ಧಿ ಜ್ಞಾನದ ಮೂಲವನ್ನು ದರ್ಶಿಸಿ ನೋಡಿ ಖುಷಿ ಪಡುವ ಏಕೈಕ ವ್ಯಕ್ತಿ ಭೂಮಿ ಮೇಲಿದ್ರೆ ಅದು ಶಿಕ್ಷಕ ಮಾತ್ರ ಅನ್ನೋದನ್ನ ಐನ್ಸ್ಟೈನ್ ಹೇಳ್ತಾರೆ. ಹೇಗೆ ಹಿಂದೆ ಶಾಸ್ತ್ರಿ ಅವರು ನಮ್ಮ
ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಘೋಷ ವಾಕ್ಯವನ್ನು ಕೊಟ್ಟಿದ್ದರು. ಅದಕ್ಕೆ ಮುಂದೆ ಬರೆದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ ಅನ್ನುವಂಥ ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ವಿಜ್ಞಾನಗಳನ್ನು ನಮ್ಮ ದೇಶದಲ್ಲಿ ಅನೇಕ ಉನ್ನತ ಮಟ್ಟಕ್ಕೆ ಏರಿರುವಂಥ ಸಾಧನೆಯನ್ನು ಮಾಡಿರುವಂಥವ್ರನ್ನ ದೇಶಕ್ಕೆ ಸಮರ್ಪಣೆಯನ್ನು ಕೊಟ್ಟಿರುವಂಥದ್ರಲ್ಲಿ ಶಿಕ್ಷಕರ ಪಾತ್ರ ದೇಶಾದ್ಯಂತ ಅತಿ ಮುಖ್ಯವಾಗಿದೆ ಅನ್ನೋದನ್ನು ಮನಗಂಡು ಇದು ಜೈ ಶಿಕ್ಷಕ ಅನ್ನುವಂಥ ರೀತಿಯಲ್ಲೂ ಕೂಡ ಇವತ್ತು ಇಡೀ ದೇಶದಲ್ಲಿ ಇವತ್ತು ಶಿಕ್ಷಕರಿಗೆ ಗೌರವ ಸಲ್ಲಿಸಲು ಮಾನ್ಯ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಸರಿ ಅಭಿನಂದನೆಗಳನ್ನು ತಿಳಿಸಬೇಕಾಗಿದೆ. ಇಡೀ ರಾಷ್ಟ್ರದಲ್ಲಿ ಇವರು ಆಚರಣೆ ಮಾಡ್ತಾ ಇರ್ತಕ್ಕಂಥ ರಾಧಾಕೃಷ್ಣನವರ ನೆನಪಿನಲ್ಲಿ ಅವರ ಜನ್ಮದಿನದ ನೆನಪಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರುತ್ತ ಶಿಕ್ಷಕರಿಗೆ ಮಕ್ಕಳ ವಿದ್ಯಾಭ್ಯಾಸ ಕಲಿಸುವಂಥ ಸಂದರ್ಭದಲ್ಲಿ ಅವರಿಗೆ ಅನೇಕ ಇರುವಂಥ ಸಮಸ್ಯೆಗಳು ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆಗಳು ಇಲಾಖೆಯ ಅಂದರೆ ಕಟ್ಟಡಗಳ ಅನೇಕ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ನಾನು ಮಾತಾಡಲು ಇಷ್ಟಪಡ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಎರಡು ಸಾವಿರದ 2021-22 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಪ್ರತಿಭಾವಂತ ಶಿಕ್ಷಕ ಶಿಕ್ಷಕಿಯರಿಗೆ ವಿಶೇಷ ಪ್ರಶಸ್ತಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆ ನಂದಿನಿದೇವಿ ಸೇರಿದಂತೆ ಜಿಲ್ಲಾಡಳಿತದ ಹಲವು ಗಣ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆ ರವಿಶಂಕರ್ ರೆಡ್ಡಿಯವರಿಗೆ ಗಣ್ಯರೆಲ್ಲರೂ ಪ್ರಶಂಸೆ ವ್ಯಕ್ತಪಡಿಸಿದರು. ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.